ಇನ್ನು ಸರ್ಕಾರದ ಶಕ್ತಿ ಯೋಜನೆ ಉಪಯೋಗಕ್ಕಿಂತ ಅನಾನುಕೂಲಗಳೇ ಹೆಚ್ಚಾಗಿವೆ ಶಕ್ತಿ ಯೋಜನೆ ಎಫೆಕ್ಟ್ ನಿಂದ ತುಂಬಿ ತುಳುಕುತ್ತಿದೆ ಸಾರಿಗೆ ಬಸ್ಗಳು ಎಸ ಇನ್ನು ಶೈಕ್ಷಣಿಕ ಜಿಲ್ಲೆಯಾದ ಚಿಕ್ಕೋಡಿಯಲ್ಲಿ ಅಪಾಯಕಾರಿ ಬಸ್ ಸಂಚಾರ ಅಂದ್ರೆ ಶೈಕ್ಷಣಿಕ ಜಿಲ್ಲೆಯಾದ ಚಿಕ್ಕೋಡಿಯಲ್ಲಿ ಒಂದು ಬಸ್ನಲ್ಲಿ ಕೇವಲ 52 ಜನ ಮಾತ್ರ ಪ್ರಯಾಣಿಸಬೇಕು ಆದರೆ ಇಲ್ಲಿ 140 150 ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸುತ್ತಾ ಇದ್ದಾರೆ ಅತಿ ಅಪಾಯದ ಮಟ್ಟದಲ್ಲಿ ಚಿಕ್ಕೋಡಿಯಲ್ಲಿ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದಾರೆ ಇನ್ನು ಅಪಾಯ ಸಂಭವಿಸುವ ಮೊದಲೇ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ ಒಂದು ಬಸ್ನಲ್ಲಿ ಕೇವಲ 52 ಹೆಚ್ಚು ಕಮ್ಮಿ ಅಂದ್ರೆ ಒಂದು 60 70 ಜನ ಪ್ರಯಾಣ ಮಾಡಬಹುದು ಆದರೆ ಇಲ್ಲಿ ಡಬಲ್ ತ್ರಿಬಲ್ ಆಗ್ತಾ ಇದೆ 150 ಜನರು ಒಂದು ಬಸ್ನಲ್ಲಿ ಪ್ರಯಾಣಿಸುತ್ತಾ ಇದ್ದಾರೆ ಅಂದ್ರೆ ಅದು ತಮಾಷೆನಾ ಸೋ ಹೀಗಾಗಿ ಅತಿ ಅಪಾಯದ ಮಟ್ಟದಲ್ಲಿ ಸಂಚರಿಸುವ ಸಾರಿಗೆ ಬಸ್ ವ್ಯವಸ್ಥೆ ಇದೆ ಚಿಕ್ಕೋಡಿಯಲ್ಲಿ ಸೋ ಅಪಾಯ ಸಂಭವಿಸುವ ಮೊದಲೇ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ ಸೋ ವಿದ್ಯಾರ್ಥಿಗಳಿಗೆ ಬೇರೆ ಆಪ್ಷನ್ ನೇ ಇರೋದಿಲ್ಲ ಅದೇ ಬಸ್ನಲ್ಲಿ ಹೋಗಬೇಕು ಯಾಕಂದ್ರೆ ಈಗ ಒಂದು ಬಸ್ ಬಂದ್ರೆ ಇನ್ನ 2 ವರ್ಗ 3 ವರ್ಗೆ ಒಂದು ಬಸ್ ಬರುತ್ತೆ ಬೆಳಗ್ಗೆ ಒಂದು ಬಸ್ ರಾತ್ರಿ ಒಂದು ಬಸ್ ಮಧ್ಯಾಹ್ನ ಒಂದು ಬಸ್ ಸಂಜೆ ಒಂದು ಬಸ್ ಈ ರೀತಿ ಬಸ್ಗಳು ಇದ್ರೆ ದಿನಕ್ಕೆ 3 4 ಬಸ್ಗಳು ಇದ್ರೆ ವಿದ್ಯಾರ್ಥಿಗಳು ತಾನೆ ಯಾವ ರೀತಿ ಶಾಲಾ ಕಾಲೇಜುಗಳಿಗೆ ತೆರಳುತ್ತಾರೆ ಇರುವ ಆ ಒಂದು ಬಸ್ನಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಫುಲ್ ರಶ್ ನಲ್ಲಿ ಜೋತು ಬಿದ್ದು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಟ್ಟಾರೆ ಶಕ್ತಿ ಯೋಜನೆ ಎಫೆಕ್ಟ್ ನಿಂದ ವಿದ್ಯಾರ್ಥಿಗಳಿಗೆ ತೀವ್ರ ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳಬಹುದು ದಿನನಿತ್ಯ ಚಿಕ್ಕೋಡಿಯಲ್ಲಿ ನರಕ ಯಾತನೆಯಲ್ಲಿ ವಿದ್ಯಾರ್ಥಿಗಳು ಪ್ರಯಾಣಿಸುತ್ತಾ ಇದ್ದಾರೆ ಹಂಗಾಗಿದೆ ಸೋ ಇದು ಶಕ್ತಿ ಯೋಜನೆ ಬಂದಾಗ ಮಹಿಳೆಯರಿಗೆ ಉಪಯುಕ್ತ ಐತ್ರಿ ನಾವು ಇಲ್ಲ ಅನ್ನತಿಲ್ರಿ ಅಥವಾ ನಮಗೆ ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ಉಪಯುಕ್ತ ಅಲ್ಲದ ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೈತ್ರಿ ಅದನ್ನ ನೋಡಿ ನೀವು ಶಕ್ತಿ ಯೋಜನೆ ನಡೆಸ್ಬೇಕು ಅಥವಾ ನಮಗೆ ಎಕ್ಸ್ಟ್ರಾ ಬಸ್ ಬಿಡಬೇಕು ಅಂದ್ರೆ ಅಥವಾ ಶಕ್ತಿ ಯೋಜನೆ ಬಂದ್ ಮಾಡಿಸ್ಬೇಕು ಅಂದ್ರೆ ನಮ್ಮ ವಿದ್ಯಾರ್ಥಿಗಳು 10 ಗಂಟೆಗೆ ಪಿರಿಯಡ್ ಇದ್ರೆ ಅಥವಾ 10ರಿಗೆ ಹೋಗ್ತಾರೆ 11 ಗಂಟೆಗೆ ಪಿರಿಯಡ್ ಇದ್ರೆ 11ರಿಗೆ ಹಿಂಗೆ ಹೋಗೋದಾಗೈತ್ರಿ ಲೋಕರ್ ಬಂದು ಹೋಗಿ ಕೂತ್ರೆ ನಮ್ಗೆ ಊಟ ಹೆಂಗ್ರಿ ನಾವು 7 ಗಂಟೆಗೆ ಬಿಡ್ತಾರೆ ಜಾಗ ಮನೆಯಿಂದ 7 ಗಂಟೆಗೆ ಜಾಗ ಬಿಟ್ರೆ ನಾವು ಕರೆಕ್ಟ್ ಆಗಿ 10 ಗಂಟೆಗೆ ಇಲ್ಲಿ ಹತ್ತಿ ಬಂದು ಹತ್ತಂಗಿಲ್ಲ ಅಥವಾ ನಮ್ಮ ಕಾಲೇಜ್ ಬಂದು ಹತ್ತಂಗಿಲ್ಲ ಹೆಂಗ್ ಮಾಡ್ಬೇಕ್ರಿ ಬಸ್ ಇಲ್ಲ ಏನು ಕಾರಣ ಬಸ್ ಇಲ್ಲ ಬಸ್ ಇಲ್ಲ ಈ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿನ ಸ್ಥಳೀಯರಾಗಿರುವಂತ ಭರಮು ನಾಯಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಎಸ್ ಹೇಳಿ ಸರ್ ಚಿಕ್ಕೋಡಿಯಲ್ಲಿ ಸಾರಿಗೆ ವ್ಯವಸ್ಥೆ ಯಾವ ರೀತಿ ಇದೆ ನೀವು ಯಾವ ರೀತಿ ಸಂಚಾರ ಮಾಡುತ್ತಿದ್ದೀರಾ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗ್ತಾ ಇದೆ ಸೋ ರೆಸ್ಪಾನ್ಸ್ ಜನಪ್ರತಿನಿಧಿಗಳಿಂದ ನಾಯಕರಿಂದ ಯಾವ ರೀತಿ ರೆಸ್ಪಾನ್ಸ್ ಸಿಕ್ಕಿದೆ ನಿಮ್ಮ ಕಷ್ಟಗಳನ್ನು ಅವರ ಬಳಿ ತೋಡ್ಕೊಂಡ್ರ ಏನಾಗಿದೆ ಈ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ನೋಡ್ರಿ ಈಗ ಶಕ್ತಿ ಯೋಜನೆಯಿಂದ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗ್ತದೆ ಮೇಡಮ್ ರೀ ಇದು ಇವತ್ತು ಮಹಿಳೆಯರಿಗೆ ಫ್ರೀ ಪಾಸ್ ಕೊಡೋದ್ರಿಂದ ಮೇಡಮ್ ರೀ ಯಾವುದೇ ಲಿಮಿಟ್ ಎಲ್ಲ ಆಲ್ರೆಡಿ ಬಸ್ ಮೇಲೆ ಏರೋದ್ರಿಂದ ಜೀವಕ್ಕೆ ಅನೇಕ ರೀತಿಯಲ್ಲಿ ಕುತ್ತುಗಳು ಬಂದವೆ ಮೇಡಮ್ ರೀ ಅದ್ರ ಜೊತೆಗೆ ಇವತ್ತು ಮಕ್ಕಳ ಭವಿಷ್ಯದ ಜೊತೆ ಸರ್ಕಾರಗಳು ಚಲ್ಲಾಟ ಆಡ್ತಾ ಇವೆ ಮೇಡಮ್ ಈ ಮಕ್ಕಳು ಇವತ್ತು ಕಾಲೇಜ್ ಹೋಗೋದ್ರಲ್ಲೇ 2 ಫ್ರೀಡಮ್ ಮುಗಿತಾ ಇದೆ ಮೇಡಮ್ ಹೀಗಾಗಿ ಮಕ್ಕಳ ಒಂದು ಜೀವನದ ಜೊತೆ ಅಥವಾ ಶಿಕ್ಷಣ ಜೊತೆನೇ ಇವತ್ತು ಸರ್ಕಾರಗಳು ಚಲ್ಲಾಟ ಆಡುತ್ತವೆ ಸರ್ಕಾರಕ್ಕೆ ಯಾವುದೇ ಕೂಡ ಒಂದು ಗುರಿ ಇದೆ ಉದ್ದೇಶ ಇಲ್ಲ ಮೇಡಮ್ ಸರ್ ನಿಮ್ಮದು ಯಾವ ಊರು ಹಲೋ ನಿಮ್ಮದು ಯಾವ ಊರು ನಮ್ಮದು ಅಥಣಿ ಮೇಡಮ್ ಆ ಅಥಣಿಯಲ್ಲಿ ದಿನಕ್ಕೆ ಎಷ್ಟು ಬಸ್ ಬರುತ್ತೆ ಅಥಣಿಯಲ್ಲಿ ಸುಮಾರು ಒಂದು 60 ಬಸ್ ಬರ್ತವ್ರಿ ಮೇಡಮ್ ಬೇರೆ ಬೇರೆ ಗ್ರಾಮಗಳಿಗೂ ತೆರಳುತ್ತಾ ಹಾಂ ಬೇರೆ ಬೇರೆ ಗ್ರಾಮಗಳಿಗೂ ಬರ್ತಾರೆ ಮೇಡಮ್ ಸೊ ಬಸ್ಗಳ ಸಮಸ್ಯೆ ಇದೆಯಾ ಅಥವಾ ಇಲ್ವಾ ಬಸ್ಗಳ ಸಮಸ್ಯೆ ಇದೆ ಮೇಡಮ್ ಈಗ ಫ್ರೀ ಬಸ್ ಪಾಸ್ ಅಂದ್ರೆ ಎಲ್ಲ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡೋದ್ರಿಂದ ಈಗ ವಯಸ್ಸಾದವರಿಗೆ ಸಮಸ್ಯೆ ಆಗ್ತಾ ಇದೆ ಮೇಡಮ್ ಪುರುಷರಿಗೆ ಕೂಡ ಸಮಸ್ಯೆ ಆಗ್ತದೆ ಲಿಮಿಟ್ ಮೇರಿ ಇವತ್ತು ಬಸ್ ಚಾಲನೆ ಹಾಳಾಗ್ತಾ ಇದೆ ಮೇಡಮ್ ಬಸ್ ಸರಿಯಾಗಿ ಮೊದಲು ಸರಿಯಾಗಿ ಬಸ್ ಬರ್ತಿದ್ವು ಮೇಡಮ್ ರಸ್ತೆ ಮೇಲೆ ಈಗ ವಂಕಾಟಿಂಕ ಬಸ್ ಬರ್ಲತ್ತ ಮೇಡಮ್ ಹಿಂಗಾಗಿ ಯೋಜನೆ ರಿಲೀಸ್ ಆಗೋಕ್ಕಿಂತ ಮುಂಚೆ ಈ ಸಮಸ್ಯೆ ಇರಲಿಲ್ಲ ಹಾ ಇರಲಿಲ್ಲ ಮೇಡಮ್ ಈ ತರ ಬಸ್ ಕೂಡ ವಾಶ್ ಆಗಿ ಬರ್ಲತ್ತವ ಮೇಡಮ್ ಸ್ಟ್ರೇಟ್ ಆಗಿ ಏನ್ ರಸ್ತೆ ಮೇಲೆ ಬರ್ತಿದ್ವಲ್ಲ ಮೇಡಮ್ ಬಸ್ಗಳು ಈಗ ಲಿಮಿಟೇಷನ್ ಮೇಲ್ ಜನ ಏನ್ ಸೇರೋದ್ರಿಂದ ಬಸ್ನಲ್ಲಿ ಬಸ್ ಕೂಡ ವಾಶ್ ಆಗಿ ಬರೋದ್ರಿ ಮೇಡಮ್ ಅಂದ್ರೆ ಬಸ್ ಲಿಮಿಟ್ ಕೂಡ ಹಾರೈತ್ರಿ ಮೇಡಮ್ ಹೌದು ಹೌದು ಸೋ ಈ ವಿಚಾರವಾಗಿ ನೀವು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದ್ರ ಅಂದ್ರೆ ಮೇಡಮ್ ಇಡೀ ರಾಜ್ಯದಲ್ಲಿ ಎಲ್ಲ ರೈತ ಸಂಘಟನೆಗಳು ಇವು ಪ್ರಮುಖರು ಎಲ್ಲ ಕೂಡ ಹೇಳ್ತಿದ್ದಾರೆ ಮೇಡಮ್ ಸರ್ಕಾರಗಳು ತಮ್ಮ ರಾಜಕೀಯದಲ್ಲಿ ಬಿಜಿಯಾಗಿ ಹೊರತು ಜನರ ಜೀವ ಜೊತೆ
ಒಂದ್ ಜೀವದ ಕುರಿತು ಒಂದ್ ಸ್ವಲ್ಪ ಕಾಳಜಿ ಇಡ ಕಾಳಜಿ ಇಲ್ಲ ಮೇಡಮ್. ರಾಜ್ಯದಲ್ಲಿ ಬರಗಾಲ ಇರುವುದರಿಂದ ಅನೇಕ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮೇಡಮ್, ಅದ್ರ ಬಗ್ಗೆನೂ ಕಾಳಜಿ ಇಲ್ಲ. ಇವತ್ತು ಬರಗಾಲ ಘೋಷಣೆ ಆಗಿಬಿಡೋದು ಆಗ್ಬೇಕಾಗಿತ್ತು ಮೇಡಮ್, ಅದು ಕೂಡ ಅದ್ರ ಬಗ್ಗೆ ಕಾಳಜಿ ಇಲ್ಲ. ಹಿಂಗಾಗಿ ಸರ್ಕಾರ ಮೌನ ವಹಿಸಿದೆ ಮೇಡಮ್. ಏನ್ ಹೇಳ್ತೀರಾ ಸರ್ ಜನ ನಾಯಕರಿಗೆ? ಜನ ನಾಯಕರೇ ಮೇಡಮ್, ನೋಡ್ರಿ ಈ ರಾಜ್ಯದಲ್ಲಿ ಎಮ್ ಎಲ್ ಎ ಆಗಿರ್ಬಹುದು, ಎಂ ಪಿ ಆಗಿರ್ಬಹುದು, ಯಾರೇ ಆಗಿರ್ಬಹುದು, ಜನರ ಬಗ್ಗೆ ಇವತ್ತು ಕಿಂಚಿತ್ತು ಕೂಡ ಸರ್ಕಾರಕ್ಕೆ ಕಾಳಜಿ ಇಲ್ಲ. ರಾಜ್ಯದಲ್ಲಿ ಬರಗಾಲ ಇರುವುದರಿಂದ ಬರಗಾಲ ಘೋಷಣೆ ಮಾಡುವುದರಲ್ಲಿ ಸರ್ಕಾರ ಎಡವಿದೆ. ಒಬ್ಬರ ಕೃಷಿ ಸಚಿವರು 130 ತಾಲೂಕುಗಳನ್ನು ಬರಗಾಲ ಘೋಷಣೆ ತಂದ ಇವತ್ತು ಮಾಧ್ಯಮಗಳಲ್ಲಿ ಬೆಂಗಳೂರಿನಲ್ಲಿ ಹೇಳ್ತಾ ಇದ್ದಾರೆ ಹೊರತಾಗಿ ರೈತರ ಬಳಿ ಬಂದು ರೈತರಿಗೆ ಏನಾಗಿದೆ ಎಂಬುದನ್ನು ಯಾರು ಕೂಡ ವಿಚಾರ ಮಾಡ್ತಾ ಇಲ್ಲ. ರೈತರನ್ನ ಸಾಂತ್ವನ ಹೇಳುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ ಮೇಡಮ್. ಸರ್ಕಾರಗಳು ಇವತ್ತು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ತಮ್ಮ ಸಂತೋಷದಲ್ಲಿ ಇದೆ ಹೊರತಾಗಿ ರೈತರಿಗೆ ಗ್ಯಾರಂಟಿ ನೀಡುವಂತಹ ಯೋಜನೆಗಳು ಇಡೀ ಸರ್ಕಾರದಲ್ಲಿ ಇಲ್ಲ ಮೇಡಮ್. ರೈತರಿಗೆ ರೈತರಿಗೆ ರೈತ ಬೆಳೆದಂತ ಬೆಳೆಗೆ ಗ್ಯಾರಂಟಿ ನೀಡುವಂತ ಸರ್ಕಾರಗಳು ಇನ್ನೂ ಕೂಡ ತಂದಿಲ್ಲ ಮೇಡಮ್. ಸರ್ ನಾವು ಕೂಡ ಇದ್ರ ಕುರಿತಾಗಿ ನಿನ್ನೆಯಿಂದ ನಿರಂತರವಾಗಿ ಅಭಿಯಾನ ನಡೆಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್, ಇದು ಚಿಕ್ಕೋಡಿಯ ಅಥಣಿಯಲ್ಲಿ ವಾಸಿಸ್ತಾ ಇರುವಂತಹ ಭರಮು ನಾಯಕ್ ಅಲ್ಲಿನ ಸ್ಥಳೀಯರಾಗಿರುವಂತಹ ಮಾತು. ರೈತರ ಬಗ್ಗೆ ಗಮನ ಇಲ್ಲ, ಜನರ ಬಗ್ಗೆ ಗಮನ ಕೊಡ್ತಾ ಇಲ್ಲ, ಮುಂದಿನ ಲೋಕಸಭೆ ಚುನಾವಣೆ ಅಂತ ಜನನಾಯಕರು ಓಡಾಡ್ತಾ ಇದ್ದಾರೆ, ಬರಗಾಲ ಪ್ರದೇಶ ಅಂತ ಘೋಷಣೆ ಮಾಡಬೇಕು, ಯಾರ ಬಗ್ಗೆನೂ ಕೂಡ ಕ್ಯಾರೆ ಅಂತ ಇಲ್ಲ ಅಧಿಕಾರಿಗಳು, ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ನಾವು ತಕ್ಕ ಪಾಠ ಕಲಿಸ್ತೀವಿ ಅಂತ ಅಲ್ಲಿನ ಸ್ಥಳೀಯರು ತಮ್ಮ ಮನದಾಳದ ಮಾತುಗಳನ್ನಾಡಿದರು. ಎಸ್, ಇನ್ನು ಶಕ್ತಿ ಯೋಜನೆ ಕುರಿತಾಗಿಯೂ ಕೂಡ ಅವರು ಕೂಡ ಹೇಳ್ತಾ ಇರೋದಿಷ್ಟೇ, ಶಕ್ತಿ ಯೋಜನೆ ರಿಲೀಸ್ ಆಗೋಕ್ಕಿಂತ ಮುಂಚೆ ಇಲ್ಲಿನ ಬಸ್ಗಳ ವ್ಯವಸ್ಥೆ ಇರಬಹುದು, ಹಾಗೆ ಪ್ರಯಾಣಿಕರ ಪ್ರಯಾಣ ಇರಬಹುದು, ಎಲ್ಲವೂ ಕೂಡ ಸರಿಯಾಗಿತ್ತು. ಶಕ್ತಿ ಯೋಜನೆ ರಿಲೀಸ್ ಆಗಿದ್ದೇ ಆಗಿದ್ದು ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇದೆ. ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗೋಕ್ಕಾಗ್ತಾ ಇಲ್ಲ, ಒಂದು ಬಸ್ಗಳಲ್ಲಿ ಲಿಮಿಟೆಡ್ ಮೀರಿ ಹೆಚ್ಚು ಪ್ರಯಾಣಿಕರನ್ನು ತುಂಬಿಸ್ಕೊಂಡು ಪ್ರಯಾಣಿಸ್ತಿದ್ದಾರೆ, ರಸ್ತೆ ಮೇಲೆ ಬಸ್ಗಳು ಸರಿಯಾಗಿ ಸಂಚಾರನೇ ಮಾಡ್ತಾ ಇಲ್ಲ ಅಂತ ಅಲ್ಲಿನ ಸ್ಥಳೀಯರು ಕೂಡ ಇಷ್ಟೊತ್ತು ಹೇಳ್ತಿದ್ರು. ಎಸ್, ಇಡೀ ರಾಜ್ಯಾದ್ಯಂತ ಜನರ ಮಾತು ಇದೇ ಆಗಿದೆ. ಸೊ ಶಕ್ತಿ ಯೋಜನೆ ರಿಲೀಸ್ ಮಾಡಿ ನಮ್ಮ ಮುಗೀತು, ಇನ್ನೇನು ಇಲ್ಲ, ಫ್ರೀಯಾಗಿ ಕೊಟ್ಟಿದ್ದೀವಿ ಅಂತ ಹೇಳಿ ಸುಮ್ಮನಾಗ್ಬಿಟ್ಟಿದ್ದಾರೆ ಜನನಾಯಕರು. ಅದರಿಂದ ಆಗ್ತಾ ಇರುವಂತಹ ಎಫೆಕ್ಟ್ಗಳೇನು, ಪರಿಣಾಮಗಳೇನು, ಡಿಸ್ಅಡ್ವಾಂಟೇಜ್ ಏನು ಅನ್ನೋದ್ರ ಕುರಿತಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ತಿರ್ಗಾಡತ್ತಾರ್ರಿ, ಅವ್ರ ಸಲುವಾಗಿ ನಮ್ಗೆ ಭಾಳ ಪ್ರಾಬ್ಲಮ್ ಆಗತ್ತವ್ರಿ. ಮತ್ತು ಬಸ್ನಾಗ ನಿಲ್ಲಕ್ಕೂ ಜಾಗ ಇಲ್ಲರಿ ಸಾರಿಗೆ, ಮತ್ತು ಕಂಡಕ್ಟರ್ ಆಗಲಿ ಮತ್ತು ಡಿಪೋ ಮ್ಯಾನೇಜರ್ ಅವ್ರ ಆಗಲಿ ಭಾಗಲ್ಲ ನಿಂತು ನಿಂತು ಹೋಗ್ಬೇಡ ಅಂತಾರೆ. ಆದ್ರೆ ನಮಗೆ ಏನೂ ಅನುಮಾನ ಇರಂಗಿಲ್ಲ ಸರ್, ಅದ್ರ ಸಂಬಂಧ ಸ್ವಲ್ಪ ಯೋಜನೆ ಮಾಡ್ಕೊಡ್ಬೇಕು ಸರ್. ಮತ್ತು ಎಕ್ಸ್ಟ್ರಾ ಬಸ್ ಬಿಡಂಗಿಲ್ಲ ಸರ್. ಈಗ ಅವರು ಯೋಜನೆ ಮಾಡ್ಯಾರ್ರಿ ಖರೆ, ಅವರು ಮಹಿಳೆಯರು ಭಾಳ ತಿರ್ಗಾಡತ್ತಾರ್ರಿ, ಅವ್ರ ಸಲುವಾಗಿ ನಮ್ಗೆ ಭಾಳ ಪ್ರಾಬ್ಲಮ್ ಆಗತ್ತವ್ರಿ. ಮತ್ತು ಬಸ್ನಾಗ ನಿಲ್ಲಕ್ಕೂ ಜಾಗ ಇಲ್ಲರಿ ಸಾರಿಗೆ, ಮತ್ತು ಕಂಡಕ್ಟರ್ ಆಗಲಿ ಮತ್ತು ಡಿಪೋ ಮ್ಯಾನೇಜರ್ ಅವ್ರ ಆಗಲಿ ಭಾಗಲ್ಲ ನಿಂತು ಹೋಗ್ಬೇಡ ಅಂತಾರೆ. ಆದ್ರೆ ನಮಗೆ ಏನೂ ಅನುಮಾನ ಇರಂಗಿಲ್ಲ ಸರ್, ಅದ್ರ ಸಂಬಂಧ ಸ್ವಲ್ಪ ಯೋಜನೆ ಮಾಡ್ಕೊಡ್ಬೇಕು ಸರ್. ಮತ್ತು ಎಕ್ಸ್ಟ್ರಾ ಬಸ್ ಬಿಡಂಗಿಲ್ಲ ಸರ್. ಎಸ್, ಈ ಶಕ್ತಿ ಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಾಗಿ ತೊಂದರೆ ಆಗ್ತಾ ಇದೆ ಅಂತಲೇ ಹೇಳಬಹುದು. ಸರಿಯಾದ ಸಮಯಕ್ಕೆ ಕ್ಲಾಸ್ಗಳಿಗೆ ಅಟೆಂಡ್ ಆಗೋದಕ್ಕಾಗ್ತಾ ಇಲ್ಲ. ಎಸ್, ಇಲ್ಲಿ ಚಂದ್ರಕಾಂತ್ ಹುಕ್ಕೇರಿ ಅಂತ ಪೋಷಕರೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ, ಏನಾಗ್ತಿದೆ ಶಕ್ತಿ ಯೋಜನೆಯಿಂದಾಗಿ? ನಿಮ್ಮ ಮಕ್ಕಳು ಸರಿಯಾದ ಸಮಯಕ್ಕೆ ಕ್ಲಾಸ್ಗಳಿಗೆ ಹೋಗ್ತಿದ್ದಾರಾ? ಸೊ ಅವರು ಯಾವ ರೀತಿ ಪ್ರಯಾಣ ಮಾಡ್ತಿದ್ದಾರೆ? ನಿಮ್ಮ ಪ್ರಾಬ್ಲಮ್ ಏನಿದೆ? ಇದ್ರಿ ಯೋಜನೆ ಏನು ಉತ್ತಮ ಯೋಜನೆ, ಪಂಚ ಯೋಜನೆ ಅಂತ ಸರ್ಕಾರದವ್ರು ಮಾಡಿದ್ರು, ಸ್ವಾಗತಾರ. ಆದ್ರೆ ಯೋಜನೆದೊಳಗೆ ಸ್ವಲ್ಪ ಬದಲಾವಣೆ ಆಗ್ಬೇಕ್ರಿ, ಯಾಕಂದ್ರೆ ಸಂಪೂರ್ಣ ಉಚಿತ ಕೊಟ್ಟಿದಾರಲ್ರಿ ಬಸ್. ಸಂಪೂರ್ಣ ಉಚಿತ ಇದ್ದ ಕಾರಣ ಜನ ಹೆಣ್ಮಕ್ಳು ಬಹಳ ಹೊಕ್ಕದಾರ್ರಿ, ಕೆಲಸ ಇರ್ಲಿ ಬಿಡ್ಲಿ ದುರುಪಯೋಗ ಆಗ್ತೈತಿ, ಸದುಪಯೋಗಕ್ಕಿಂತ ದುರುಪಯೋಗ ಎತ್ತಾಕ್ತೈತ್ರಿ. ಮತ್ತೆ ಶಾಲಾ ಮಕ್ಕಳಿಗಂತೂ ಹೋಗಾಕ ಬಸ್ನ ಇಲ್ರಿ,
ಬಾಗಿಲಿಗೆ ಜೋತು ಬಿದ್ದು ಹೋಗೋದು, ಅದ್ರ ಜಾಗ ಸಿಕ್ಕಿತ್ತು ಸಿಗಿದ್ರೆ ಇಲ್ಲ, ಶಾಲೆಗೆ ಟೈಮ್ ಸಿಗ್ರೆ ಅಟೆಂಡ್ ಆಗಾಕ ಸಾಧ್ಯ ಆಗಿಲ್ರಿ. ಮತ್ ಬಸ್ ಸ್ಟ್ಯಾಂಡ್ ಮ್ಯಾಗ ನಿಲ್ಲೋದು, ಗಾಡಿ ನಿಲ್ಲಂಗಿಲ್ಲ, ಯಾಕ ನಿಲ್ಲಂಗಿಲ್ಲ, ಬಸ್ ಫುಲ್ ಇರ್ತಿದ್ರಿ, ಡ್ರೈವರ್ ಕಂಡ್ರೆ ನಿಲ್ಲಿಸಿ ಏನ್ ಮಾಡವ್ರಿ, ಗಾಡಿ ಪಾಸ್ ಆಗಿ ಹೋಗ್ಬಿಡ್ತಾವ್ರಿ. ಹಳ್ಳಿ ಹುಡುಗರಿಗೆಲ್ಲ ಶಾಲೆಗೆ ಹೋಗೋದು ಬಹಳ ಕಠಿಣ ಆಗಿತ್ರಿ. ಮತ್ತ ವಯೋವೃದ್ಧರದ್ದು ಮತ್ ಅಂಗವಿಕಲರಿಗಂತ ನೀವು ಕೇಳಕ್ ಹೋಗ್ಬೇಡ್ರಿ, ಬಸ್ ಕಡೆ ಹಾಯಕ ಆಗುದಿಲ್ರಿ. ಅಂದ್ರೆ ಇಷ್ಟ ರಶ್ ಐತ್ರಿ ಪ್ರತಿಯೊಂದು ಬಸ್ ಸ್ಟ್ಯಾಂಡ್ ಕರ್ನಾಟಕದಾಗ್ರಿ, ಫುಲ್ ಐತ್ರಿ. ಅದಕ್ಕೆ ನಮ್ದನ್ನು ಸರ್ಕಾರಕ್ಕೊಂದು ವಿನಂತಿರಿ, ಮಹಾರಾಷ್ಟ್ರ ಮಾದರಿಯೊಳಗ ಒಂದು ಅರ್ಧ ಚಾರ್ಜ್ ಮಾಡ್ರಿ 50%. ಹೆಣ್ಮಕ್ಳಿಗೆ 10 ರೂಪಾಯಿ ತಂದ್ರೆ 5 ರೂಪಾಯಿ ಚಾರ್ಜ್ ಮಾಡ್ರಂದ್ರೆ ಯಾರು ಬೇಕು ಅವರಷ್ಟು ಸದುಪಯೋಗ ಮಾಡಬಹುದು. ಏನೇನ್ ಬದಲಾವಣೆ ಆಗ್ಬೇಕು ಸರ್ ನಿಮ್ ಪ್ರಕಾರ, ಏನೇನ್ ಬದಲಾವಣೆ? ಏನ್ ಬದಲಾವಣೆ ಅಂದ್ರೆ ಮಿನಿಮಮ್ ಚಾರ್ಜ್ ಅಂದ್ರೆ ಒಂದು ಅರ್ಧ ಡಿಸ್ಕೌಂಟ್ ಮಾಡಿ ಒಂದು 50% ಮಹಾರಾಷ್ಟ್ರ ಮಾದರಿಯೊಳಗೆ 50% ಡಿಸ್ಕೌಂಟ್ ಕೊಟ್ಟು ಬಿಡುದ್ರಿ. ಅಂದ್ರೆ 10 ರೂಪಾಯಿ ಟಿಕೆಟ್ ಇದ್ರೆ 5 ರೂಪಾಯಿ ನೀವು ರಿಯಾಯಿತಿ ಕೊಟ್ಬಿಟ್ರೆ ತಿಳ್ಕೊಡ್ರಿ. ಸದುಪಯೋಗ ಆಗ್ತೈತೆ, ಸದುಪಯೋಗ ದುರುಪಯೋಗ ಎರಡ್ ಪ್ರಕಾರ ಆಗ್ತೈತಲ್ರಿ. ಸಂಪೂರ್ಣ ಉಚಿತ ತಂದ್ರೆ ಏನಾಗ್ತೈತೆ, ಅದು ದುರುಪಯೋಗ ಆಗ್ತೈತ್ರಿ. ನಿಮ್ಮ ಬಂದದ ವಿಷಯ ರೀ, ನೀವು ಉಚಿತ ಕೊಡ್ರಿ, ಆದ್ರೆ 50% ಉಚಿತ ಕೊಡೋದ್ರಿಂದ ಬಸ್ಗೊಂದು ದುರುಪಯೋಗ ಆಗುದನ್ನ ಎಲ್ಲರಿಗೂ ಅನುಕೂಲ ಆಗ್ತೈತ್ರಿ. ಒಳ್ಳೆ ಯೋಜನೆ ಐತಿ, ಯೋಜನೆ ಬದಲ ನಮ್ದಿಂದ ಎರಡನೇ ಮಾತಿಲ್ಲ, ಆದ್ರೆ ಇದ್ರೊಳಗೆ ಸ್ವಲ್ಪ ಬದಲಾವಣೆ ಮಾಡ್ಬೇಕಂದ್ರೆ ತಮ್ಮ ವಾಹಿನಿ ಮುಖಾಂತರ ವಿನಂತಿ ಮಾಡ್ಬೇಕು ಸರ್ಕಾರಕ್ಕೆ ರೀ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್, ಇದಿಷ್ಟು ಚಂದ್ರಕಾಂತ್ ಎಂಬುವವರು ಮಾತನಾಡಿದ್ದು. ಶಕ್ತಿ ಯೋಜನೆಯಿಂದ ಅಡ್ವಾಂಟೇಜು ಇದೆ, ಅಷ್ಟೇ ಡಿಸ್ಅಡ್ವಾಂಟೇಜು ಇದೆ. ಸೊ ಒಂದಷ್ಟು ಬದಲಾವಣೆಗಳಾಗಬೇಕು. ಸೊ 50% ಡಿಸ್ಕೌಂಟನ್ನು ನೀಡಲಿ, 10 ರೂಪಾಯಿ ಇದ್ರೆ ಟಿಕೆಟ್ 5 ರೂಪಾಯಿ ಹಂಗೆ ಕೊಡಲಿ, ಸಂಪೂರ್ಣವಾಗಿ ಉಚಿತ ಕೊಡೋದು ಬೇಡ, ಫುಲ್ ಫ್ರೀ ಕೊಟ್ಬಿಟ್ರೆ ಈ ರೀತಿ ದುರುಪಯೋಗ ಮಾಡ್ಕೊಳ್ತಾರೆ. ಸೊ ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗಿದೆ, ಸರಿಯಾಗಿ ಕ್ಲಾಸ್ಗಳಿಗೆ ಅಟೆಂಡ್ ಆಗೋದಕ್ಕೆ ಆಗ್ತಾ ಇಲ್ಲ. ಸೊ ಸಮಸ್ಯೆ ಬರ್ತಾ ಇರೋದ್ರಿಂದ ಯೋಜನೆ ಇರಲಿ, ಬಟ್ ಅದರಲ್ಲಿ ಒಂದಷ್ಟು ಬದಲಾವಣೆಗಳು ಮಾಡಲಿ ಅಂತ ಚಂದ್ರಕಾಂತ್ ಅನ್ನೋರು ಮಾತನಾಡಿದರು. ಎಸ್, ಸರ್ಕಾರದ ಶಕ್ತಿ ಯೋಜನೆ ಉಪಯೋಗಕ್ಕಿಂತ ಅನಾನುಕೂಲಗಳೇ ಹೆಚ್ಚಾಗಿದೆ ಅಂತ ಜನರ ಮಾತಾಗಿದೆ. ಸೊ ರಾಜ್ಯದ ನಾಯಕರು ಶಕ್ತಿ ಯೋಜನೆಯ ಕುರಿತಾಗಿ ಒಂದಷ್ಟು ಚೇಂಜಸ್ಸನ್ನು ಮಾಡಿಕೊಳ್ಬೇಕು, ಅದರಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ತರಬೇಕು. ಸೊ ಕೆಲವೊಂದು ಗ್ರಾಮಗಳಿಗೆ ಬಸ್ಗಳೇ ಇಲ್ಲ, ಬಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಇರೋ ಬಸ್ಗಳಿಗೆ ಸಿಬ್ಬಂದಿಗಳ ಕೊರತೆ ಇದೆ, ಆದಷ್ಟು ಬೇಗ ಸಿಬ್ಬಂದಿಗಳನ್ನು ತೆಗೆದುಕೊಳ್ಬೇಕು ಅಂತ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತಿದ್ದಾರೆ. ರಿಯಾಯಿತಿ ಕೊಡಲಿ, 50% ಡಿಸ್ಕೌಂಟ್ ಕೊಡಲಿ, ಸಂಪೂರ್ಣವಾಗಿ ಉಚಿತ ಕೊಡೋದು ಬೇಡ. ಇದರಿಂದಾಗಿ ನಮ್ಮ ಮಕ್ಕಳು ದಿನನಿತ್ಯ ಶಾಲಾ ತರಗತಿಗಳಿಗೆ ಹೋಗೋದಕ್ಕೆ ಕಷ್ಟ ಆಗ್ತಾ ಇದೆ, ಬಸ್ನಲ್ಲಿ ಜೋತು ಬಿದ್ದು ಹೋಗ್ತಿದ್ದಾರೆ, ಒಂದು ಬಸ್ನಲ್ಲಿ 150ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ದಾರೆ ಅಂತ ಚಿಕ್ಕೋಡಿ ಭಾಗದ ಜನರ ಮಾತಾಗಿದೆ. ಸೊ ಹೀಗಾಗಿ ಈಗಲಾದರೂ ಅಂದರೆ ಅಪಾಯ ಸಂಭವಿಸೋ ಮೊದಲೇ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.